ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾವೇರಿ ತಾಲೂಕಿನ ವಾರ್ಡ್ ನಂಬರ್ 29 ಕೌನ್ಸಿಲರ್ ಆದಂತಹ ಮಾನ್ಯ ಶ್ರೀ ಗೀತಾ ದಾನಪ್ಪ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ಹೇಗೆ ಪ್ರವೇಶ ಮಾಡಿದ್ರಿ ಸರ್? 1 ವರ್ಷದಿಂದ ಪ್ರವೇಶ ಮಾಡಿದ್ವಿ. ಯಾರ ಪ್ರೋತ್ಸಾಹದ ಮೇರೆಗೆ ಪ್ರವೇಶ ಮಾಡಿದ್ರಿ ಸರ್? ಯಾರ ಪ್ರೋತ್ಸಾಹ ಸಹಾಯ ಇದ್ದಿಲ್ಲ, ನಮ್ಮ ಫ್ರೆಂಡ್ಸ್ ಕೆಲವೊಂದು ಜನ ಈ ವಾರ್ಡಿನ ಜನ ನಮಗೆ ಪ್ರೋತ್ಸಾಹ ಕೊಟ್ಟರು, ನೀವು ನಿಂದಿರ್ರಿ, ನಿಮ್ಮನ್ನು ಆರಿಸಿ ತರಿಸ್ತೇವೆ, ನಮ್ಮ ವಾರ್ಡಿನ ಕೆಲಸ ಮಾಡಿಕೊಡ್ರಿ ಹೇಳಿದರು. ಆ ಟೈಮ್ನಲ್ಲಿ ನಮಗೆ ಸ್ವಲ್ಪ ಖುಷಿ ಅನಿಸ್ತು, ಮಾಡಬೇಕು ಅಂತೇಳಿ. ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡುವ ಮೊದಲು ಜನಪರ ಹೋರಾಟ ಯಾವ್ದಾದ್ರು ಮಾಡಿದ್ರ? ಹೌದು, ಯಾವುದು ಇಲ್ಲರಿ, ಯಾವ್ದು ಮಾಡಿಲ್ಲ. ತಮಗೊಂದು ರಾಜಕೀಯ ಕ್ಷೇತ್ರಕ್ಕೆ ಆದರ್ಶ ವ್ಯಕ್ತಿ ಯಾರು ಸರ್? ಶಿವರಾಜ್ ಸಜ್ಜನ್. ಏನಿತ್ತು ಸರ್ ಅವರ ಆದರ್ಶ ಪರಿಪಾಲನೆ ಮಾಡ್ತಾರೆ? ಅವರ ಆದರ್ಶ ಹೆಚ್ಚಾಗಿ ಮಾಹಿತಿ ಇಲ್ಲ ನನಗೆ. ಅವರು ಬಿ ಜೆ ಪಿ ಒಳಗಿದ್ದರು, ಅವ್ರ ಮಕ್ಕಳು ನಮ್ಮ ಮಕ್ಕಳು ಫ್ರೆಂಡ್ಸ್ ಇರೋದ್ರಿಂದ ನಮಗೂ ಅವ್ರಿಗೆ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ. ತಮ್ಮನ್ನು ಹೊರತುಪಡಿಸಿ ರಾಜಕೀಯ ಕ್ಷೇತ್ರಕ್ಕೆ ತಮ್ಮ ಕುಟುಂಬ ಸದಸ್ಯರಲ್ಲಿ ಯಾರಿದ್ದಾರೆ? ಇಲ್ಲ ಇಲ್ಲ. ತಾವು ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ನಂತರ ಇಲ್ಲಿ ಅವರಿಗೆ ಕೌನ್ಸಿಲರ್ ಆಗಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರ ಸರ್? ಕೆಲವೊಂದು ರೋಡ್ ಮಾಡಿಸಿದ್ದೀವಿ, ಬೋರ್ ನೀರಿಲ್ಲ ಇದ್ದ ಇಲ್ಲದ ಹೊತ್ತಿನಾಗ ಬೋರ್ ಹಾಕ್ಸಿದ್ದೀನಿ. ಬೋರ್ ಕೆಲವೊಂದು ಲೈಟ್ ಓದಲ್ಲೇ ಲೈಟ್ ಹಾಕಿಸ್ತಾರೆ, ಗಾಡಿ ಕೊಡಿಸಿದ್ವಿ, ಸಿಂಗ್ ಮಷೀನ್. ಆಮೇಲೆ ಮೊನ್ನೆ ಇದ್ರದೊಂದು ಬಂದಿದೆ. ತಾವು ಇಲ್ಲಿಯವರೆಗೆ ಎಷ್ಟು ವೆಚ್ಚದಲ್ಲಿ ಕಾಮಗಾರಿ ನಡೆಸಿದ್ರು ಸರ್? 1 ವರ್ಷದ ಕಾಲ ಅವರಿಗೆ ಅದನ್ನು ಬರೆದಿಟ್ಟಿದ್ದಾರೆ, ಇವರು ಬರೆದಿಟ್ಟಿಲ್ಲ. ಅಂದಾಜು ಸುಮಾರು ಎಷ್ಟು ವೆಚ್ಚ ಆಗಿರ್ಬೋದು ನಮ್ಮ ಏರಿಯಾದಲ್ಲಿ? ಎಷ್ಟು ವೆಚ್ಚದಲ್ಲಿ ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ ಸರ್ ಇಲ್ಲಿವರೆಗೂ? ಏನು ಐಡಿಯಾ ಇಲ್ಲ ನನಗೆ. ಗಟ್ರ ಚೆನ್ನಾಗಿ ಮಾಡ್ಬೇಕು, ಕೆಲವೊಂದು ರೋಡ್ ಇಲ್ಲದಲ್ಲಿ ರೋಡ್ ಮಾಡಿಸ್ಕೊಡ್ಬೇಕು. ಇದು ಸ್ಲಮ್ ಏರಿಯಾ ಇರೋದ್ರಿಂದ ಸ್ಲಮ್ ಏರಿಯಾಕ್ಕೆ ಏನಾರ ಅನುದಾನ ಬಂತಪ್ಪ ಅಂದ್ರೆ ಬಡ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇದೆ. ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ತಮ್ಮ ಅಧಿಕಾರದ ಅವಧಿಯಲ್ಲಿ ಜನ ನೆನೆಸುವಂತ ಕೆಲಸ ಯಾವುದು ಸರ್? ಮತ್ತೆ ತಮ್ಮ ಮನಸ್ಸಿಗೆ ಖುಷಿ ಕೊಟ್ಟಿರೋ ಕೆಲಸ ಯಾವುದು ಇವ ಮಾಡಿರೋ ಕೆಲಸಗಳಲ್ಲಿ? ಖುಷಿ ಇದೆ, ಕೆಲವೊಂದು ಜನಕ್ಕೆ ಖುಷಿ ಆಗಿರುತ್ತೆ, ಕೆಲವೊಂದು ಯಾವ ಕೆಲಸ ಖುಷಿ ಕೊಟ್ಟಿದೆ ಸರ್? ಅವ್ರಿಗೆ ರೋಡ್ ಮಾಡಿಸಿದ್ದಕ್ಕೆ ನೆನೆಸ್ತಾರೆ ಜನ. ಈಗ ನೆನೆಸ್ತಾರೆ ಜನ. ತಾವು ಈಗ ಕೌನ್ಸಿಲರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಮುಂದಿನ ಮಟ್ಟದಲ್ಲಿ ಯಾವ ಮಟ್ಟಕ್ಕೆ ಹೋದ್ರೆ ತಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡ್ಬೋದು ಅಂತ ಮನಸ್ಸಲ್ಲಿದೆ? ಜನರು ಹೀಗೆ ಪ್ರೋತ್ಸಾಹ ಕೊಟ್ಟರಪ್ಪ ಅಂತಂದ್ರೆ ನಾನು ಇನ್ನೂ ಕೆಲಸ ಒಳ್ಳೇದು ಮಾಡಬೇಕು. ಯಾವ ಮಟ್ಟಕ್ಕೆ ಬೆಳಿಬೇಕು ಅಂತೇಳಿ ರಾಜಕೀಯ ಕ್ಷೇತ್ರದಲ್ಲಿ? ನಾವು ಬೆಳೆಯೋದಕ್ಕಿಂತ ಮಟ್ಟದಲ್ಲಿ ರಾಜಕೀಯದೊಳಗ ಅಷ್ಟೊಂದು ಬೆಳಿಬೇಕು ಅನ್ನೋದು ಇಲ್ಲ. ನಮ್ಗೆ ಕ್ಷೇತ್ರ ಕೊಟ್ಟಿದ್ದಾರೆ, ಅದನ್ನಷ್ಟು ನಾವು ಚೆನ್ನಾಗಿ ನೋಡ್ಕೊಂಡು ಹೋದ್ರೆ ಅಷ್ಟರ ಮಟ್ಟಿಗೆ ಮಾತ್ರ ನಾವು ಈಗ ಸದ್ಯಕ್ಕೆ ಇಟ್ಕೊಂಡಿದ್ದೀವಿ. ಸರ್, ನಮ್ಮ ಮೀಡಿಯಾ ಮುಖಾಂತರ ಭಾರತದ ಯುವಜನತೆ ಏನ್ ಹೇಳಿಕ್ ಇಷ್ಟಪಡ್ತೀರಾ ಸರ್? ಭಾರತದ ಯುವಜನತೆ ಏನ್ ಹೇಳಿಕ್ ಇಷ್ಟಪಡ್ತೀರಾ? ಬೆಳೆಸ್ಬೇಕು ಒಂಥರ, ಅವ್ರನ್ನ ಏಳಿಗೆ ಮಾಡಬೇಕು, ಬಡ ಜನರನ್ನ ಏಳಿಗೆ ಮಾಡಬೇಕು, ದೇಶ ಉದ್ಧಾರ ಮಾಡಲಿಕ್ಕೆ ಯಾವುದಾದ್ರೂ ಕೆಲಸ ಮಾಡಬೇಕು ಅನ್ನೋ ವಿಚಾರಗಳು ಇದೆ. ಮೇಡಮ್, ತಾವು ಸಂಘ ಸಂಸ್ಥೆಗಳಲ್ಲಿ ಏನಾದರೂ ಕಾರ್ಯನಿರ್ವಹಿಸ್ತೀರ? ಒಂದ್ ಸಂಘ ಮಾಡ್ತಾ ಇದ್ದಾರೆ, ಮಂಜುನಾಥ ಸಂಘ. ಓಕೆ, ತಾವು ನಮ್ಮ ಮೀಡಿಯಾ ಮುಖಾಂತರ ಕೊನೆಯದಾಗಿ ಮಹಿಳೆಯರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಮಹಿಳೆಯರು ಅವರನ್ನ ಅವ್ರು ಕಾಪಾಡ್ಕೋಬೇಕು ಅಷ್ಟೇ, ಮತ್ತೊಂದೇನಿಲ್ಲ. ಇನ್ನೊಬ್ರು ಕಾಪಾಡಕ್ ಆಗೋದಿಲ್ಲ, ಪ್ರತಿ ಕ್ಷಣನೂ ಇರಕ್ ಆಗೋದಿಲ್ಲ. ಈಗಿನ ಟ್ರೆಂಡ್ ನೋಡ್ತೀರಿ, ನೀವು ನೋಡ್ತೀರಿ, ನಾವು ಎಲ್ಲ ನೋಡ್ತೀವಿ ಟಿವಿ ಒಳಗೆ ಪ್ರತಿ ದಿನ ಅವೇ ಇರ್ತವೆ. ಅವ್ರನ್ನ ಅವ್ರು ಕಾಪಾಡ್ಕೋಬೇಕು. ಸಾಯಂಕಾಲ ಜಾಸ್ತಿ ಹೊತ್ತು ಹೊರಗಡೆ ಹೋಗೋದು ಎಲ್ಲ ಬಿಡ್ಬೇಕು. ಈಗಿನ ಟ್ರೆಂಡ್ ಪ್ರಕಾರ ನಾ ಇಂಟ್ರೆಸ್ಟ್ ಆಗ್ತೀನಿ ಇಂಟ್ರೆಸ್ಟ್ ಅವ್ರಿಗೆ ಅವ್ರು ತಿಳ್ಕೊಂಡು ಅವ್ರು ಬಿಡ್ಬೇಕು. ಹಾಕೋಬೇಕು ಅವ್ರಿಗೆ ಗ್ರೂಪ್ ಅಲ್ಲಿ ಇದ್ದಾಗ ಮಾಡಿದಾಗ ಹಾಕೋಬೇಕು. ಅವ್ರು ಕಿಟಾಗ್ನಾಗೆಲ್ಲ ಅವ್ರನ್ನ ಅವ್ರು ಕಾಪಾಡ್ಕೋಬೇಕು ಅಷ್ಟೇ. ನನ್ ಕಡೆ ನಾನು ಬಂದು ಕಿಟ್ಕೋತೀನಿ, ನನ್ ಕಡೆ ಅದಿಟ್ಕೋತೀನಿ, ಅದೆಲ್ಲ ಉಪಯೋಗ ಇಲ್ಲ. ತಿರ್ಗಾ ಅವ್ರದ್ದು ಅವ್ರಿಗೆ ಯಾರು ಇದನ್ ಮಾಡಿರ್ತಾರೆ, ಅಟ್ಯಾಕ್ ಮಾಡಿರ್ತಾರೆ, ಅವರೇ ಅದನ್ನ ಇಸ್ಕೊಂಡು ಅವ್ರಿಗೆ ಹಾಕಿದ್ರು ಹಾಕೊಂಡು ಹಾಕ್ಬೋದು. ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಹಾವೇರಿ ತಾಲೂಕಿನ ವಾರ್ಡ್ ನಂಬರ್ 29 ಕೌನ್ಸಿಲರ್ ಆದಂತಹ ಶ್ರೀಮತಿ ಗೀತಾ ದಾನಪ್ಪ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಅಭಿನಂದನೆಗಳು.